ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯ 17ನೆಯ ಕಂತಿನ 2,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಿರುತ್ತೆ. ಅದು ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ಲವೋ ಅಂತ ಹೇಳಿ ನೀವು ತಿಳ್ಕೊಬೇಕಂತಂದರೆ ಎರಡು ದಾರಿಯಿಂದ ನೀವು ತಿಳ್ಕೊಬೋದು. ಒಂದು, ನೀವು ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು. ಇನ್ನೊಂದು ವೇನ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ, ಅದು ಯಾವ ಥರ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೋದು. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ನಿರಂತರವಾಗಿ ಬರ್ತಾ ಇರುತ್ತೆ. ಇವಾಗ ನೀವು ಮೊದಲೇ ವೇದಲ್ಲಿ ಚೆಕ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಆಯಿತು ಅಥವಾ ಗೂಗಲ್ ಡೆಸ್ಕ್ಟಾಪ್ನಲ್ಲಿ ಆಯಿತು, ಪಿ ಎಂ ಕಿಸಾನ್ EKYC ಅಂತೇಳಿ ಸರ್ಚ್ ಮಾಡಿ. ಈ ಥರ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಮೊದಲು ಬರೋ ಲಿಂಕು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಆಫೀಷಿಯಲ್ ವೆಬ್ಸೈಟು ಇಲ್ಲಿ ನೋಡಿ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ ಓಪನ್ ಆಗಿದೆ. ಇಲ್ಲಿ ಇದೊಂದು ಪಾಪಪ್ ಮೆನು ಓಪನ್ ಆಗುತ್ತೆ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನು ಕ್ಲೋಸ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಖಾತೆಗೆ 2,000 ರೂಪಾಯಿ ಬಂದಿದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೋಬೇಕು ಅಂತಂದರೆ, ನಾನು ಈ ವೆಬ್ಸೈಟ್ನಲ್ಲಿ ನಿಮಗೆ ಒಂದು ಸಿಂಪಲ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೊಸದಾಗಿ ಯಾರಾದರೂ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಅವ್ರು ನೀವಿಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. EKYC ಆಗಿಲ್ಲ ಅಂತಂದರೆ EKYC ಮಾಡ್ಕೋಬೋದು. ನಂತರ ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲೋ ಅಂತೇಳಿ ತಿಳ್ಕೊಬೇಕಂದ್ರೆ ನೋ ಯುವರ್ ಸ್ಟೇಟಸ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಹತ್ರ ಇರುವಂಥ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗತ್ತೆ. ಈ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ ನಂಬರನ್ನು ನೀವಿಲ್ಲಿ ಹಾಕಿಬಿಟ್ಟು ಇಲ್ಲಿ ಕಾಣ್ತಾರೋ ಕ್ಯಾಪ್ಚನ ಇಲ್ಲಿ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಸ್ಟೇಟಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಯಾವುದು ಅಂತೇಳಿ ಅನ್ನೋದೇ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತೇಳಿ. ಈ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇತ್ತಂದರೆ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಕಾಣ್ತಾರೋ ಕ್ಯಾಪ್ಚನ ಇಲ್ಲಿ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲದಿದ್ದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಇತ್ತಂದರೆ ಆಧಾರ್ ಕಾರ್ಡ್ ನೋಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಕಾಣ್ತಾರೋ ಕ್ಯಾಪ್ಚನ ಇಲ್ಲಿ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಕೂಡ ನಿಮಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಡಿಸ್ಪ್ಲೇ ಆಗುತ್ತೆ. ಆನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ತೆಗೆದ ನಂತರ ಇಲ್ಲಿ ಹೋಗಿಬಿಟ್ಟು ನೋ ಯುವರ್ EKYC ಅಂತ ಇದೆ ಅಲ್ವಾ, ಸಾರಿ ನೋ ಯುವರ್ ಸ್ಟೇಟಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚನ ಕಾಣ್ತಾ ಇದೆಲ್ಲ ಈ ಕ್ಯಾಪ್ಚನ್ ಎಂಟ್ರಿ ಮಾಡಿದರೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಿಮ್ಮ ಖಾತೆಗೆ ಬಂದಿರೋ ಹಣ ಎಷ್ಟನೇ ಕಂತಿನವರೆಗೂ ಬಂದಿದೆ ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸುತ್ತೆ. ಬಟ್ ನಿಮಗೆ ಇಲ್ಲಿ ಯಾವ ಥರ ಚೆಕ್ ಮಾಡೋದು ಅಂತ ಅನ್ನೋದು ಗೊತ್ತೇ ಆಗದೆ ಇದ್ದರೆ ಇನ್ನು ಸೆಕೆಂಡ್ ವೇದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ. ಸೊ ಸೆಕೆಂಡ್ ವೇದಲ್ಲಿ ತಿಳಿಸ್ಕೊಡ್ಬೇಕಂತಂದರೆ ನೀವು ಬ್ಯಾಂಕಿಗಾದರೂ ಹೋಗ್ಬೋದು. ಬ್ಯಾಂಕಿಗೆ ಹೋಗೋಕೆ ಆಗದೇ ಇದ್ದರೆ ನಿಮ್ಮ ಹತ್ತಿರದ ಗ್ರಾಹಕ ಸೇವಾ ಕೇಂದ್ರಗಳು ಇರ್ತವೆ, ಅಲ್ಲಿ EKYC ಮುಖಾಂತರ ಅಥವಾ ನಿಮ್ಮ ಆಧಾರ AEPS ಅಂತ ಇರುತ್ತಲ್ವ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತೇಳಿ. ಸೊ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಕಸ್ಟಮರ್ದು ನನ್ನ ಹತ್ರ ಬಂದಿತ್ತು ಇನ್ಫಾರ್ಮೇಷನು. ಸೊ ಹಾಗಾಗಿ ನಾನು ಜಸ್ಟ್ ಇದು ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವರ ಖಾತೆಯಲ್ಲಿ ಇರುವಂಥ ಒಂದು ಬ್ಯಾಲೆನ್ಸ್ ಇದು. ನಾನು ಪೇವರ್ಡ್ ಅಂತ ಹೇಳಿ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ನಲ್ಲಿ ನಾನು ಅವರ ಒಂದು ಖಾತೆಯನ್ನು ಚೆಕ್ ಮಾಡಿದಾಗ ಇಲ್ಲಿ ಅವರಿಗೆ 18ನೇ ತಾರೀಕು 6ನೇ ತಿಂಗಳ, ಅಂದರೆ ಇವಾಗ 2 ದಿನ ಹಿಂದುಗಡೆ ಅವರ ಖಾತೆಗೆ ಹಣ ಜಮಾ ಆಗಿದೆ 2,000 ರೂಪಾಯಿ. ಇದು ಕ್ರೆಡಿಟ್ ಆಗಿರೋದು, ಇದು ಡೇಟು. ನಂತರ ಇಲ್ಲಿ ಅಮೌಂಟ್ ಎಲ್ಲಿಂದ ಬಂದಿದೆ ಅಂತ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, PM DM Kisan B ಅಂತೇಳಿ. ಇಲ್ಲಿ ಕ್ಲಿಯರ್ ಆಗಿ ಎಲ್ಲನೂ ಮೆನ್ಷನ್ ಮಾಡಿರೋದಿಲ್ಲ, ಇಲ್ಲಿ ಶಾರ್ಟ್ಕಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಇಷ್ಟು ಪ್ರೂಫು ಸಮೇತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೇನೆ ವೀಕ್ಷಕರೇ. ನಿಮಗೆ ಬ್ಯಾಂಕಿಗೆ ಹೋಗೋಕೆ ಆಗದೇ ಇದ್ದರೂ ಕೂಡ, ನಿಮಗೆ ಆನ್ಲೈನಲ್ಲಿ ಚೆಕ್ ಮಾಡಲಿಕ್ಕೆ ಬರದೇ ಇದ್ದರೂ ಕೂಡ ನೀವು ಯಾವುದಾದ್ರೂ ಗ್ರಾಹಕರ ಸೇವಾ ಕೇಂದ್ರ ಶಾಪಲ್ಲಿ ಹೋಗಿಬಿಟ್ಟು ಅಥವಾ ಈಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ AEPS ಅನ್ನೋ ಒಂದು ಸರ್ವಿಸನ್ನು, ನೀವು ಅಲ್ಲಿ ಹೋಗಿಬಿಟ್ಟು ತಂಬ ಹಚ್ಚಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ತಂಬ ಹಚ್ಚಿ ನಿಮ್ಮ ಡೀಟೇಲನ್ನು ಈ ಥರ ಒಂದು ಡೀಟೇಲಾಗಿ ಪಡ್ಕೋಬೋದು. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ 17ನೇ ಕಂತಿನ ಸಮ್ಮಾನ್ ಕಿಸಾನ್ ನಿಧಿ ಯೋಜನೆಯ ಈ ಒಂದು 2,000 ರೂಪಾಯಿ ಎಲ್ಲರಿಗೂ ಜಮಾ ಆಗಿದೆ. ಯಾರಿಗೆ ಇನ್ನೂ ಜಮಾ ಆಗಿಲ್ವೋ ಅವರು ಹತ್ತಿರದ ಗ್ರಾಹಕ ಸೇವಾ ಕೇಂದ್ರಕ್ಕೆ ಹೋಗಿಬಿಟ್ಟು ಪಹಣಿ ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ಕೊಳ್ಳಿ, ಸರಿನಾ? ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಜೈ ಹಿಂದ್.